ಪಾದರಾಯನಪುರ ಗಲಾಟೆ ವಿಚಾರ ಇತ್ತಲ್ಲ, ಜಮೀರ್ಗೆ ಅದು ಉರುಳಾಗುತ್ತಾ? ಆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಬಂಧಿತರ ಫೋನ್ ಕರೆಗಳ ಮೇಲೆ ತನಿಖಾ ತಂಡ ಇದೀಗ ಕಣ್ಣನ್ನ ಇಟ್ಟಿದೆ. ಗಲಾಟೆ ನಂತರದ ಮೂರು ದಿನಗಳ ಚಲನವಲನದ ಮೇಲೆ ಕಣ್ಣನ್ನ ಇಟ್ಟಿರೋದು. ಈ ಗಲಾಟೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈಗ ಅಲ್ಲಿ ಗಲಾಟೆ ಯಾರೆಲ್ಲ ಮಾಡಿದ್ರು, ಕಿಡಿಗೇಡಿಗಳು, ದುಷ್ಕರ್ಮಿಗಳು, ಅವರೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೆಲವರನ್ನ ಬಂಧಿಸಬೇಕು. ಮತ್ತೆ ಈಗ ಮಾಸ್ಟರ್ ಮೈಂಡ್ ಪ್ರವೋಕ್ ಮಾಡಿದಂತ ಆರೋಪ ಏನಿದೆ ಅದನ್ನು ಕೂಡ ಬಂಧಿಸಬೇಕು. A2 ಆರೋಪಿಯನ್ನ ಆ ನಿಟ್ಟಿನಲ್ಲೂ ಕೂಡ ಹುಡುಕಾಟಗಳು ಆಗ್ತಾ ಇದೆ. ಮತ್ತೆ ಇವಾಗ ಚಲನವಲನ ಎಸ್ಪೆಷಲಿ ಈಗ ಫೋನ್ ಕಾಲ್ಸ್ ಮೇಲೆ ಅಧಿಕಾರಿಗಳು ಕಣ್ಣನ್ನ ಇಟ್ಟಿದ್ದಾರೆ. ದೂರವಾಣಿ ಕರೆಗಳ ಬಗ್ಗೆ ರಹಸ್ಯವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಗಲಾಟೆ ನಡೆದಂತ 1 ಗಂಟೆಗೂ ಮುಂಚೆ, ನಂತರ 5 ಗಂಟೆ ಆ ಒಂದು ಅವಧಿಯಲ್ಲಿ ಸೊ ಯಾರೆಲ್ಲ ಕರೆಗಳಲ್ಲಿ ಎಕ್ಸ್ಚೇಂಜ್ ಆಗಿದೆ, ಮಾತುಕತೆ ಮಾಡಿದ್ದಾರೆ, ಈ ಬಗ್ಗೆ ರಹಸ್ಯವಾಗಿ ತನಿಖೆ ನಡೀತಾ ಇದೆಯಂತೆ. ಈ ವೇಳೆ ಶಾಸಕ ಜಮೀರ್ಗೆ ಕರೆ ಬಂದಿದ್ರೆ ಸಂಕಷ್ಟ ಕಾದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಕಾರ್ಪೊರೇಟರ್ ಇಮ್ರಾನ್ ಪಾಷಾಗೂ ಕೂಡ ಈ ವಿಚಾರ ಸಂಕಷ್ಟವಾಗುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಈಗ ಆರೋಪ ಪ್ರತ್ಯಾರೋಪಗಳು ಈ ವಿಚಾರವಾಗಿ ನಾವು ನೋಡ್ತಾನೆ ಇದ್ದೀವಿ ಗಲಾಟೆ ಆದಾಗಿನಿಂದ. ಬಟ್ ಈಗ ಇನ್ವೆಸ್ಟಿಗೇಷನ್ ಆದ್ಮೇಲೆ ಯಾರ್ಯಾರ ಕೊರಳಿಗೆ ಈ ಕಂಟಕ ಸುತ್ತಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಫೋನ್ ಕರೆಗಳ ಮುಖಾಂತರವಾಗಿ ರಹಸ್ಯವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಈಗ ಗಲಾಟೆ ನಡೆಯೋಕ್ಕೂ 1 ಗಂಟೆ ಮುಂಚೆ, ಅದಾದ್ಮೇಲೆ 5 ಗಂಟೆ ಮುಂಚೆ ಗಲಾಟೆ ಆದ್ಮೇಲೆ ಯಾರ್ದೆಲ್ಲ ಕರೆಗಳು ಎಕ್ಸ್ಚೇಂಜ್ ಆಗಿದೆ, ಏನೆಲ್ಲ ಮಾತುಕತೆ ಆಗಿದೆ ಅಂತ. ಸೊ ಇದು ಕಾರ್ಪೊರೇಟರ್ ಮತ್ತೆ MLA ಹೆಂಗ್ ಸಂಕಷ್ಟ ತರಬಹುದು? ಶರ್ಮಿತಾ ಶೆಟ್ಟಿ, ಪಾದರಾಯನಪುರ ಗಲಾಟೆ ಪ್ರಕರಣ ಸರ್ಕಾರಕ್ಕೂ ಮುಜುಗರ ಆಗಿದೆ. ಇದು ಸರ್ಕಾರ ಈ ಕಾರಣಕ್ಕಾಗಿ ಗಂಭೀರವಾಗಿ ತೆಗೆದುಕೊಂಡಿದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ಪಾದರಾಯನಪುರ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಗೃಹ ಇಲಾಖೆಗೆ ವರದಿಯನ್ನು ಕೇಳಿತ್ತು. ಇವತ್ತು ಬೆಳಿಗ್ಗೆಯಷ್ಟೇ ವರದಿಯನ್ನ ಕೊಟ್ಟಿರುವಂತದ್ದು. ವರದಿಯಲ್ಲಿ ಎಲ್ಲೊಂದು ಕಡೆ ಪ್ರಚೋದನೆ ಅಲ್ಲಿ ಕಂಡು ಬಂದಿದೆ ಎಂಬ ಒಂದು ಮಾತು ಕೂಡ ಕೇಳಿ ಬಂದಿದೆ. ಮತ್ತೆ ಆ ವರದಿಯಲ್ಲೂ ಕೂಡ ಪ್ರಚೋದನೆಯಿಂದಲೇ ಅಲ್ಲಿರ್ತಕ್ಕಂಥ ಜನರು ಪೊಲೀಸರ ಮೇಲೆ ಮುಗಿಬಿದ್ರು, ಮತ್ತೆ ಸೀಲ್ ಡೌನ್ ಆಗಿದ್ರು ಕೂಡ ಅಲ್ಲಿ ಅದನ್ನು ಉಲ್ಲಂಘಿಸಿದ್ರು ಅಂತ ಹೇಳಿ ವರದಿ ಹೇಳಿದೆ. ಈ ಎಲ್ಲದರ ನಡುವೆ ಇದೀಗ ಪಾದರಾಯನಪುರ ಗಲಾಟೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ಆದೇಶವನ್ನು ಮಾಡಿದೆ. ಹಿರಿಯ ಪೊಲೀಸ್ ಅಧಿಕಾರಿ ಸೋಮೇಂದ್ರ ಮುಖರ್ಜಿ ನೇತೃತ್ವದಲ್ಲಿ ಇದೀಗ ತನಿಖೆ ಆರಂಭವಾಗಿದೆ. ತನಿಖೆ ಆರಂಭದ ಹಿನ್ನೆಲೆಯಲ್ಲಿ ಪಾದರಾಯನಪುರ ಗಲಾಟೆ ಸಂದರ್ಭದಲ್ಲಿ ಈಗಾಗಲೇ ಅನೇಕರನ್ನು ಬಂಧಿಸಿದ್ದಾರೆ. ಬಂಧಿತರಾಗಿರ್ತಕ್ಕಂತ ಆರೋಪಿತರ ಅಷ್ಟು ಚಲನವಲನ ಅಂದ್ರೆ ಅವರ ಹಿಂದಿನ 3 ದಿವಸದ ಚಲನವಲನ, ಮತ್ತು ಆ 1 ಗಂಟೆ ಸಂದರ್ಭದಲ್ಲಿ ಅಂದ್ರೆ ಗಲಾಟೆಗೂ ಮುಂಚಿತವಾಗಿ 1 ಗಂಟೆ ಸಮಯದಲ್ಲಿ ಅವರು ಯಾರೆಲ್ಲ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿದ್ರು, ಯಾರಿಗೆ ಕಾಲ್ ಮಾಡಿದ್ರು, ಮತ್ತು ಆ ಸ್ಥಳದಲ್ಲಿ ಇದ್ಕೊಂಡು ಯಾರಿಗೆಲ್ಲ ಪ್ರಚೋದನೆ ಮಾಡಿದ್ರು ಎಂಬ ಕಂಡು ಹಿಡಿಯಲು ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಗಲಾಟೆ ನಡೆದ ನಂತರದ ಸಂದರ್ಭದಲ್ಲೂ ಕೂಡ 5 ಗಂಟೆಯ ಸಮಯವನ್ನು ಕೂಡ ಫೋನ್ ಪ್ರೆಸ್ ಅನ್ನ ಮಾಡ್ಲಿಕ್ಕೆ ತೀರ್ಮಾನ ತೆಗೆದುಕೊಂಡು ಈಗಾಗಲೇ ಆ ಕೆಲಸ ಕೂಡ ಆರಂಭವಾಗಿದೆ. ಒಂದು ವೇಳೆ ಈಗಾಗಲೇ ಆರೋಪಿತರ ಜೊತೆ ಜಮೀರ್ ಅಹಮದ್ ಅವರು ಸಂಪರ್ಕದಲ್ಲಿದ್ರು, ಗಲಾಟೆ ಸಂದರ್ಭದಲ್ಲಿ ಸಂಪರ್ಕದಲ್ಲಿದ್ರೆ, ಬಹಳಷ್ಟು ಜನರ ಜೊತೆ ಸಂಪರ್ಕದಲ್ಲಿದ್ರೆ, ಅದು ಗಲಾಟೆ ನಡೆಸಿರ್ತಕ್ಕಂಥ ಆ ಸಂದರ್ಭದಲ್ಲಿ ಸಂಪರ್ಕದಲ್ಲಿದ್ರೆ, ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಅವ್ರಿಗೂ ಕೂಡ ಇದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಪಾದರಾಯನಪುರ ಗಲಾಟೆ ಪ್ರಕರಣದಲ್ಲಿ ಒಂದು ಕಡೆ ಈಗಾಗಲೇ ಆಡಳಿತ ಪಕ್ಷದ ಸಚಿವರುಗಳೇ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿಟಿ ರವಿ ಅವರು ಈ ಘಟನೆಗೆ ನೇರ ಹೊಣೆ ಜಮೀರ್ ಅಹಮದ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ MLC ರವಿಕುಮಾರ್ ಇದೇ ಮಾತನ್ನು ಹೇಳ್ತಿದ್ದಾರೆ. ಪ್ರತಾಪ್ ಸಿಂಹ ಕೂಡ ಜಮೀರ್ ಅಹಮದ್ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕಿ ಅಂತ ಹೇಳಿ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ. ಈ ಎಲ್ಲದರ ನಡುವೆ ಇದೀಗ ಈ ಪ್ರಕರಣದಲ್ಲಿ ಏನಾದರೂ ಜಮೀರ್ ಅಹಮದ್ ಅವರು ಆರೋಪಿತರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರೆ, ಗಲಾಟೆ ಸಂದರ್ಭದಲ್ಲಿ ಏನಾದರೂ ಸಂಪರ್ಕದಲ್ಲಿದ್ರೆ, ಈ ಒಂದು ಗಲಾಟೆ ಪ್ರಕರಣದಲ್ಲಿ ಶಾಸಕ ಜಮೀರ್ ಅಹಮದ್ ಫಿಕ್ಸ್ ಆಗುವುದು ಖಚಿತ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಚಿದಾನಂದ್ ಪಟೇಲ್ ತಮ್ಮ